ಸರ್, ಇವತ್ತಿನ ಪ್ರಜಾವಾಣಿ ಪತ್ರಿಕೆಯಲ್ಲಿ ಕಾಂಗ್ರೆಸ್ ಸರ್ಕಾರದ ಭ್ರಷ್ಟಾಚಾರ ಎಷ್ಟು ಮಟ್ಟಿಗೆ ನಡೀತಾ ಇದೆ ಅನ್ನೋದ್ರ ಬಗ್ಗೆ ನೇರವಾಗಿ ಹೆಸರುಗಳನ್ನು ಉಲ್ಲೇಖ ಮಾಡಿ ಕಂಟ್ರಾಕ್ಟರ್ ಅಸೋಸಿಯೇಷನ್ನ ಅಧ್ಯಕ್ಷರಾದ ಕೆಂಪಣ್ಣವರು ಹೇಳಿದ್ದಾರೆ. ಕೆಂಪಣ್ಣವರು ನಮ್ಮ ಸರ್ಕಾರ ಇರೋಂಥ ಸಂದರ್ಭದಲ್ಲೂ ಕೂಡ 40% ಅಂತ ಹೇಳ್ತಾ ಬಂದರು. ನಾವು ಹೇಳ್ತಾ ಬಂತೀವಿ, ಒಂದೇ ಒಂದು ಉದಾಹರಣೆ ಕೊಡಿ ಅಂತ. ಒಂದು ದಾಖಲೆ ಕೊಡಿ, ಇಲ್ಲ ಇಲ್ಲ ನೀವು ಸಮಿತಿ ನೇಮಕ ಮಾಡಿ ಅವ್ರಿಗೆ ಕೊಡ್ತೀವಿ ಈ ರೀತಿ ಹೇಳ್ಕೊಂತ ತಪ್ಪಿಸ್ಕೋತಾ ಬಂದರು. ಆದರೆ ಇವತ್ತು ಕೆಂಪಣ್ಣವ್ರು ನೇರವಾಗಿ ಹೇಳಿರೋದೇನು ಅಂದರೆ, ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಹೆಸರಿನಲ್ಲಿ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆಯ ಪ್ರಧಾನ ಇಂಜಿನಿಯರ್ ಬಿ ಎಸ್ ಪ್ರಹ್ಲಾದ್ ಅವರು ಗುತ್ತಿಗೆದಾರರಿಂದ ಹಣ ವಸೂಲಿ ಮಾಡುತ್ತಿದ್ದಾರೆ ಎಂದು ಕೆಂಪಣ್ಣ ತಿಳಿಸಿದ್ದಾರೆ. ಅದು ಯಾರಿಗೆ? ಡಿ ಕೆ ಶಿ ಹೆಸರಿನಲ್ಲಿ ವಸೂಲಿ. ನಾನು ಯಾತಕ್ಕೆ ಇದನ್ನು ಪ್ರಸ್ತಾಪ ಮಾಡ್ತಾ ಇದ್ದೀನಿ ಅಂದರೆ, ಈ ಸರ್ಕಾರ ಬಂದ ದಿನದಿಂದಲೇ ವಿಶೇಷವಾಗಿ ವರ್ಗಾವಣೆ ದಂಧೆಯಲ್ಲಿ ಕೋಟಿಗಟ್ಟಲೆ ಹಣ ವಸೂಲಿ ಮಾಡ್ತಾ ಇದ್ದಾರೆ ಅನ್ನೋದನ್ನು ಪ್ರಸ್ತಾಪ ಮಾಡಿ, ನಮ್ಮ ನಾಯಕರಾದ ಬಿ ಎಸ್ ಯಡಿಯೂರಪ್ಪನವ್ರ ನೇತೃತ್ವದಲ್ಲಿ ಬೆಂಗಳೂರಿನಲ್ಲಿ ನಾವು ಧರಣಿ ಕೂಡ ಮಾಡಿದ್ವಿ. ಸರ್ಕಾರ ಇದನ್ನು ತಾತ್ಸಾರ ಮಾಡಿ ಬಿ ಜೆ ಪಿಯವರು ಬರೀ ಸುಳ್ಳು ಹೇಳ್ತಾ ಇದ್ದಾರೆ ಅನ್ನೋಂಥ ಮಾತನ್ನು ಹೇಳ್ತಾಯಿದ್ರು. ಆದರೆ ಇವತ್ತು ನೇರವಾಗಿ ಕೆಂಪಣ್ಣ ಹೇಳಿರೋದ್ರಿಂದ, ಹೆಸರು ಸಮೇತ ಹೇಳಿರೋದ್ರಿಂದ, ಯಾರಿಗೆ ಹಣ ತಗೊಂಡು ಕೊಡ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ಹೇಳ್ತಾ ಇರೋದ್ರಿಂದ, ಒಂದು ಯಾರು ಮುಖ್ಯ ಇಂಜಿನಿಯರ್ ಪ್ರಧಾನ ಇಂಜಿನಿಯರ್ ಬಿ ಎಸ್ ಪ್ರಸಾದ್ ಇವ್ರನ್ನ ತಕ್ಷಣ ಅರೆಸ್ಟ್ ಮಾಡಬೇಕು. ಇದ್ರ ಜೊತೆಗೆ ಇಷ್ಟೇ ಸಾಕಾಗಲ್ಲ, ಆ ಪ್ರಸಾದ್ ಅವರು ಸುಳ್ಳು ಹೇಳ್ತಾರೆ ಇವರು ಕೆಂಪಣ್ಣ ಅನ್ನೋಂಥ ಮಾತು ಹೇಳ್ಬೋದು. ಅದಕ್ಕೋಸ್ಕರ ಕೆಂಪಣ್ಣವ್ರನ್ನೂ ಅರೆಸ್ಟ್ ಮಾಡಬೇಕು. ಇವರಿಬ್ಬರನ್ನ ಅರೆಸ್ಟ್ ಮಾಡಿದಾಗ ಅವರು ಬಾಯಿ ಬಿಡ್ತಾರೆ, ಯಾರ್ಯಾರ ಹತ್ರ ಎಷ್ಟೆಷ್ಟು ಹಣ ಸಂಗ್ರಹ ಮಾಡಿದ್ದಾರೆ, ಡಿ ಕೆ ಶಿವಕುಮಾರ್ಗೆ ಎಷ್ಟೆಷ್ಟು ಹಣ ಕೊಟ್ಟಿದ್ದಾರೆ ಡಿ ಕೆ ಶಿವಕುಮಾರ್ಗೆ, ಇದು ಬಹಿರಂಗ ಆಗಲಿಲ್ಲ ಅಂತಂದರೆ ನೇರವಾಗಿ ಆಧಾರ ಸಮೇತ ಹೆಸರು ಸಮೇತನೇ ಅವರು ಪ್ರಸ್ತಾಪ ಮಾಡಿರೋದ್ರಿಂದ ಇನ್ನು ಇದಕ್ಕಿಂತನೂ ಕೂಡ ದಾಖಲೆಗಳು ಬೇರೆ ಸಿಗೋಕ್ಕೆ ಸಾಧ್ಯ ಇಲ್ಲ. ಪ್ರತಿ ಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಆಪ್ ಡೌನ್ಲೋಡ್ ಮಾಡಿ. ವಿಸ್ತಾರ ನ್ಯೂಸ್, ನಿಖರ, ಜನಪರ.